ಕೋಚಿಮುಲ್ಲಾ ಹಾಲು ಒಕ್ಕೂಟ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಅಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ನೇಮಕಾತಿಯಲ್ಲಿ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶದ ನಂತರದಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆ ಆಗಿದೆ. ನೇರ ಸಂದರ್ಶನಕ್ಕೆ ಸಿದ್ಧಪಡಿಸಿದ್ದಾರೆ ಅಂತ ಅಭ್ಯರ್ಥಿಗಳ ಪಟ್ಟಿ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಅಭ್ಯರ್ಥಿಗಳ ಪಟ್ಟಿ. ಅಭ್ಯರ್ಥಿಗಳ ಹೆಸರಿನ ಪಕ್ಕದಲ್ಲೇ ಶಿಫಾರಸು ಮಾಡಿದವರ ಹೆಸರಿವೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಡಿಕೆಸಿ ಜಿಕೆಎಸ್ಎನ್ ಎಂಬ ಪದಗಳನ್ನ ಬರೆದಿರುವ ಪತ್ರಗಳ ಪಟ್ಟಿ ಇದು. ಡಿಸೆಂಬರ್ 19ರಂದು ಆಡಳಿತ ಮಂಡಳಿ ಸಭೆ ಕರೆದಿರುವ ಅಧ್ಯಕ್ಷ ಕೆವೈ ನಂಜೇಗೌಡ ಶಿಫಾರಸು ಮಾಡಿದವರ ಹೆಸರು, ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಸ್ಥಾನ ನೋಡಿ. ಹಾಲು ಒಕ್ಕೂಟ ನೌಕರರ ನೇಮಕಾತಿಯಲ್ಲಿ ಯಾಕೆ ಅಕ್ರಮದ ದಂಧೆಗಳು ವ್ಯವಹಾರಗಳು ನಡೀಬೇಕು ಅಂತ ಹಣದಾಸೆ ಏನಾದರೂ ಇತ್ತಂದ್ರೆ ಅವರು ಬೇರೆ ರೀತಿಯಾಗಿ ಡೀಲ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಇಲ್ಲಿ ಓದಿರುವಂತ ಅಭ್ಯರ್ಥಿಗಳು ಎಷ್ಟು ಜನ ಇರಲ್ಲ, ಇವರೆಲ್ಲ ಇವರ ಓದಿರೋದು ಎಲ್ಲ ಇಲ್ಲಿ ವ್ಯರ್ಥ ಆಗುವಂತ ಕೆಲಸ ಆಗ್ತಾ ಇದೆ. ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶದ ನಂತರದಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆಯಾಗಿದೆ. ಅಲ್ಲಿ ನೇರ ಸಂದರ್ಶನಕ್ಕೆ ಸಿದ್ಧಪಡಿಸಿದ್ದಾರೆ ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಪರೀಕ್ಷೆ ಬರೆದಂತಹ ಮಕ್ಕಳಿಗೆ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಅವರು ಮಾಡಿರುವಂತಹ ಅಲ್ಲಿ ಏನು ಕಂಡಕ್ಟ್ ಮಾಡಿದ್ದಾರೆ ಪರೀಕ್ಷೆ ಅದೆಲ್ಲವೂ ಕೂಡ ಇಲ್ಲಿ ವ್ಯರ್ಥ ಆಗಿದೆ. ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದೀಗ ವೈರಲ್ ಆಗಿದೆ. ಡಿಕೆಸಿ ಜೆಕೆ ಎಸ್ಎನ್ ಎಂದು ಪದಗಳನ್ನ ಬರೆದಿರುವ ಪತ್ರಗಳ ಪಟ್ಟಿ ಇದು. ಡಿಸೆಂಬರ್ 19ರಂದು ಆಡಳಿತ ಮಂಡಳಿ ಸಭೆ ಕರೆದಿರುವ ಅಧ್ಯಕ್ಷ ಕೆವೈ ನಂಜೇಗೌಡ ಶಿಫಾರಸು ಮಾಡಿದವರ ಹೆಸರು, ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಸ್ಥಾನ.